ಕಡ್ಲೂರು ಪರಿವಾರದ ಇವತ್ತು ಬೆಳಗ್ಗೆ ಅಪಘಾತದಲ್ಲಿ ಬಸ್ಸಿಗೆ ಬೆಂಕಿ ಹತ್ತಿ 7 ಜನ ಸಜೀವವಾಗಿ ಮರಣವನ್ನು ಹೊಂದಿದ್ದಾರೆ। ಉಳಿದ ಜನ ಸಣ್ಣ ಪುಟ್ಟ ಗಾಯಗಳಿಂದ ಕಲಬುರಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ। ನಮ್ಮ ಕರ್ನಾಟಕದ ವ್ಯಾಪ್ತಿಯಲ್ಲಿ ಬರುವಂತ ಪೊಲೀಸ್ ಇಲಾಖೆ ಅಧಿಕಾರಿಗಳು, ತಹಸೀಲ್ ಕಂದಾಯ ಇಲಾಖೆ ಅಧಿಕಾರಿಗಳು, ಜಿಲ್ಲಾಡಳಿತ ಎಲ್ಲವೂ ತಕ್ಷಣವಾಗಿ ಎಚ್ಚೆತ್ತುಕೊಂಡು ಅಪಘಾತದ ಸಮಯದಲ್ಲಿ ಎಲ್ಲ ರೀತಿಯ ಕಾರ್ಯಾಚರಣೆಯನ್ನು ಮಾಡಿ ಉಳಿದಂತ ವ್ಯಕ್ತಿಗಳಿಗೆ ಆಸ್ಪತ್ರೆಗೆ ದಾಖಲೆಯನ್ನು ಮಾಡಿ ಮತ್ತು ಸುಮಾರು 7 ಮೃತದೇಹಗಳನ್ನು ಕರಕಲಾಗಿದ್ದಾವೆ ನೋಡಲಿಕ್ಕೆ ಆಗೋದಿಲ್ಲ ಅಂತ ಒಂದು ದುರ್ಘಟನೆಯಲ್ಲಿ ಪರಿವಾರ 7 ಜನ ಕಳೆದುಕೊಂಡಿದ್ದಾರೆ। ಹೀಗಾಗಿ ವಿಧಿಯ ಆಟ ಉದ್ದಿದಂತ ಜನರಲ್ಲಿ ಸಣ್ಣ ಪುಟ್ಟ ಗಾಯಗಳಿದ್ದು ಒಬ್ಬರು ಸ್ವಲ್ಪ ಸೀರಿಯಸ್ ಗಾಯಗಳಿದ್ದಾರೆ। ಆದರೂ ಕೂಡ ಕಲಬುರಗಿಯ ನಮ್ಮ ಆಸ್ಪತ್ರೆಗಳಲ್ಲಿ ಒಳ್ಳೆ ರೀತಿಯ ಚಿಕಿತ್ಸೆಯನ್ನು ಫಲಕಾರಿಯಾಗ್ತದೆ ವಿಶ್ವಾಸ। ಹೀಗಾಗಿ ಸತ್ತ 7 ಮೃತದೇಹಗಳನ್ನು ಅವರ ಕುಟುಂಬದ ಇಂಟ್ರೆಸ್ಟರಿಗೆ ವಹಿಸಲಾಗ್ತದೆ ಪೊಲೀಸ್ ಇಲಾಖೆ ವತಿಯಿಂದ। ಹೀಗಾಗಿ ಇಂತಹ ದುರ್ಘಟನೆಗಳು ಆಗಬಾರದು, ಇದ್ಯಾಕ ಏನು ಅಂತ ಗೊತ್ತಾಗಲ್ಲ। ನಾವು ಕೂಡ ಸ್ಪಾಟ್ ವಿಸಿಟ್ ಮಾಡಿದ್ರು। ಈಗ ಅದರೊಳಗಡೆ ಪ್ರವಾಸ ಮಾಡ್ತಿರೋಂತ ಒಬ್ಬ ವ್ಯಕ್ತಿ ಬೆಳಗ್ಗೆ ಜೇವರ್ಗಿಂದ ಡ್ರೈವರ್ ಅನ್ನ ಬದಲಾವಣೆಯಾಗಿ ಆ ಡ್ರೈವರ್ ಸಿಕ್ಕಾಪಟ್ಟೆ ದಾಶೆ ಓಡಿಸ್ತಾ ಇದ್ದ। ಒಳಗಡೆ ಇದ್ದವರು ಇಲ್ಲ ನಿಧಾನವಾಗಿ ಹೋಗಿ ಅಂದಿದ್ರು ಕೂಡ ಸ್ವಲ್ಪ ರ್ಯಾಶಾಗಿ ಓಡಿಸಿದ್ದೇನೇ ಕಾರಣ ಅಂತ ಸ್ಪಷ್ಟವಾಗಿ ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳ ಕೂಡ ಮಾಹಿತಿ ಅದೇ ಇದೆ। ಮತ್ತು ಒಳಗಡೆ ಪ್ರವಾಸ ಮಾಡ್ತಾ ಇರುವಂತಹ ವ್ಯಕ್ತಿಯು ಕೂಡ ಅದನ್ನೇ ಕೊಟ್ಟಿದ್ದ। ಅನೇಕ ಸಾರಿ ಪೊಲೀಸ್ ಇಲಾಖೆಗಳು, ನಮ್ಮ ಸಾರಿಗೆ ಇಲಾಖೆಗಳು ಸಾಕಷ್ಟು ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳನ್ನು ಮಾಡಿಕೊಂಡಿದ್ರು ಕೂಡ ಡ್ರೈವರ್ಗಳು ಅನೇಕ ಸಾರಿ ಇಂಥ ನಿರ್ಲಕ್ಷ್ಯವನ್ನು ತೋರ್ತಾರೆ। ಅವ್ರ ನಿರ್ಲಕ್ಷ್ಯತನ ತೋರಿದ್ದಕ್ಕೆ ಅನೇಕ ಜೀವಗಳು, ಅನೇಕ ಕುಟುಂಬಗಳಿಗೆ ಇಂತಹ ಒಂದು ಸಂಕಷ್ಟವನ್ನು ಎದುರಿಸಬೇಕಾಗ್ತದೆ। ಅದೇ ಒಂದು ನಿರ್ಲಕ್ಷ್ಯದ ಚಾಲನೆಯ ಕಾರಣ ಅಂತ ನನಗೆ ಹೇಳಕ್ಕೆ ಇಲ್ಲ। ಖಂಡಿತವಾಗಿ ನಮ್ಮ ಪೊಲೀಸ್ ಇಲಾಖೆ ಮತ್ತು ನಮ್ಮ ಜಿಲ್ಲಾಡಳಿತ ಎಲ್ಲವೂ ಸಂಪೂರ್ಣವಾಗಿ ಅವರಿಗೆ ಯಾವ ರೀತಿ ಸಹಾಯವನ್ನು ಮಾಡಬೇಕು ಅಷ್ಟು ಎಲ್ಲ ಸಹಾಯವನ್ನು ಮಾಡ್ತಾ ಇದ್ದಾರೆ। ಇಲ್ಲ, ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡಿ ಖಂಡಿತವಾಗಿ ಅವರಿಗೆ ಪರಿಹಾರ ಅದು ಕೂಡ ರಾಜ್ಯ ಸರ್ಕಾರ ಆಗಲಿ ಅಥವಾ ಕೇಂದ್ರ ಸರ್ಕಾರ ಆಗಲಿ ಯಾವ್ದಾದ್ರು ಒಂದು ಸರ್ಕಾರ ಮಾಡಿಸ್ತೀವಿ। ಈ ರೋಡ್ ಬಹಳ ಚಿಕ್ಕದಿದೆ, ಫೋರ್ ಲೈನ್ ಆಗ್ಬೇಕು ಸರ್, ಲಾಂಗ್ ಪೆಂಡಿಂಗ್ ಡಿಮ್ಯಾಂಡ್, ಆ ಕಾರಣಕ್ಕೆ ಆಕ್ಸಿಡೆಂಟ್ ಆಗ್ತದೆ ಅಂತ ಜನ ಎಲ್ಲ ಹೇಳ್ತಾ ಇದ್ದಾರೆ। ಇಲ್ಲ, ಈಗ ನೋಡೋಣ, ಅದು ಈಗ ಇವತ್ತು ಇರೋಂತ ಟ್ರಾಫಿಕ್ ಸೆನ್ಸೇಷನ್ನು ಇನ್ನೂ ಫೋರ್ ಲೈನಿಗೆ ಆಗಬೇಕಾಗುವಂತ ಅವಶ್ಯಕತೆ ಇದ್ರೆ ಮಾಡಿಸೋಣ। ಆದರೆ ಅದಕ್ಕಿಂತ ಜಾಸ್ತಿ ಈ ಒಂದು ದುರ್ಘಟನೆಯಲ್ಲಿ ಸ್ಪಷ್ಟವಾಗಿ ಚಾಲಕನ ನಿರ್ಲಕ್ಷ್ಯತನ ಎದ್ದು ಕಾಣಿಸ್ತಾ ಇದೆ, ರ್ಯಾಶ್ ಡ್ರೈವಿಂಗ್ ಕಾಣಿಸ್ತಾ ಇದೆ, ಅದೇ ಮೂಲ ಕಾರಣ। ಫೋರ್ ಲೈನ್ ಹಾಕೋ ಪ್ರಪೋಸಲ್ ಇತ್ತು ಹಿಂದೆ, ಹತ್ತು ಸಾವಿರ ಟ್ರಾಫಿಕ್ ಸೆನ್ಸೇಷನ್ ಕ್ರಾಸ್ ಆಗಿದ್ರೆ ಖಂಡಿತವಾಗಿ ಇದಕ್ಕೆ ಮಾಡಿಸೋಂಥ ಎಲ್ಲ ಅವಕಾಶಗಳಿದ್ದು ಮಾಡಿಸ್ತೀವಿ।